ಎಲ್ರಿಗೂ, ಹೇಗಿದ್ದೀರೆಲ್ಲರೂ? ಇವತ್ತೊಂದು ಮೀನು ಸಾರು ಮಾಡುವ ಸ್ಪೆಷಲಾಗಿ. ದೊಡ್ಡದಲ್ಲ, ಸಣ್ಣ ಅಂಜಲ್ ಮೀನು ಸಿಕ್ಕಿದೆ. ಸಣ್ಣದಲ್ಲ, ಹದಾ ಸೈಜಲ್ಲಿ ಒಂದು ಸಣ್ಣ ಅಂಜಲ್ ಮೀನು ಸಿಕ್ಕಿದೆ. ಅದರದ್ದು ಇವತ್ತೊಂದು ಸೂಪರಾಗಿ ಒಂದು ಮಸಾಲ ಕರಿ ಮಾಡುವ. ಬನ್ನಿ, ಸ್ಟಾರ್ಟ್ ಮಾಡುವ ಇವತ್ತಿನ ಮಸಾಲ ಕರಿ. ಇಡೀ ಒಂದು ಮೀನು ಉಂಟು, ಇದರಲ್ಲಿ ಅರ್ಧ ಕೆ ಜಿ ಉಂಟು. ಕಟ್ ಮಾಡ್ತೇವೆ ನಾವು, ಕಟ್ ಮಾಡಿದರೆ ಮನೆಯಲ್ಲಿ ಇಷ್ಟು ಕ್ಲೀನಾಗಿ ಆಗುದಿಲ್ಲ, ಅದಕ್ಕೆ ಕಟ್ ಮಾಡಿ ಸೇರ್ಕೊಂಡು ಹೋಗುದು ಮಾರುಕಟ್ಟೆ. ಇಲ್ಲಿ ನೋಡಿ, ಒಂದು ಅಂಜಲ್ ಮೀನು ತಗೊಂಡಿದ್ದೇನೆ. ಇದನ್ನು ಮಾರ್ಕೆಟಲ್ಲೇ ಕಟ್ ಮಾಡಿಸಿ ತಂದದ್ದು. ಅರ್ಧ ಕೆ ಜಿ ಮೀನುಂಟು. ಮೊದಲಿಗೆ ಈ ಮೀನಿಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ, ಹಾಗೆಯೇ ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಹುಣಸೆಹಣ್ಣನ್ನು ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಸ್ವಲ್ಪ ನಮಗೆ ಹುಣಸೆಹಣ್ಣಿನ ಪಲ್ಪ್ಸ್ ಬೇಕು. ಸ್ವಲ್ಪ ಹುಣಸೆ ರಸ ಕೂಡ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಡೋದು. ಎಲ್ಲ ರೀತಿ ಮಿಕ್ಸ್ ಮಾಡು ಎಲ್ಲ ಕಡೆ. ಇದನ್ನು ಹೀಗೇ ಒಂದು ಅರ್ಧ ಗಂಟೆ ಅದು ಮ್ಯಾರಿನೇಟ್ ಆಗಲಿಕ್ಕೆ ಬಿಡುವ. ಎಲ್ಲ ಎಳ್ಕೊಳ್ಳಿ ಉಪ್ಪು ಹುಳಿ ಎಲ್ಲ. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡುವ. ಇಲ್ಲಿ ಮೊದಲಿಗೆ ಮಸಾಲೆ ರೆಡಿ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಒಂದು ಎರಡು ಸ್ಪೂನಷ್ಟು ಸಾಕು. ಎಣ್ಣೆ ಬಿಸಿಯಾಗುವಾಗ ಒಂದು ದೊಡ್ಡ ಈರುಳ್ಳಿ, ಹಾಗೇನೊಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ, ಹಾಗೇನೊಂದು ಎರಡು ಕಾಯಿಮೆಣಸು ಈ ರೀತಿ ಕಟ್ ಮಾಡಿಕೊಳ್ಳಿ ಹಾಕಿ ಇದೆಲ್ಲ ಒಳ್ಳೆ ಫ್ರೈ ಆಗಲಿ. ಇಲ್ಲಿ ಈರುಳ್ಳಿ ಸ್ವಲ್ಪ ಬೇಯುವಾಗ ಹದಾಗಾತ್ರದೊಂದು ಎರಡು ಟೊಮೆಟೊ, ಟೊಮೆಟೊ ಕೂಡ ಸಾಫ್ಟ್ ಆಗಲಿ. ನೋಡಿ ಈಗ ಟೊಮೆಟೊ ಫುಲ್ಲು ಸಾಫ್ಟ್ ಆಯಿತು. ನೋಡಿ ಎಲ್ಲ ಕರಗಿ ಹೋಯಿತು, ಹಾಗೆ ಈರುಳ್ಳಿ ಕೂಡ ಒಳ್ಳೆ ಬೆಂದೋಯ್ತು. ಇನ್ನು ಇದನ್ನು ಸಾಕು ಇಳಿಸುವ, ಕಂಪ್ಲೀಟ್ ತಣ್ಣಗೆ ಆಗಲಿ ಇದು. ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡಿ ತರುವ. ನೋಡಿಲ್ಲಿ ಮಸಾಲೆ ಪೇಸ್ಟ್ ರೆಡಿ ಮಾಡಿ ಆಯಿತು. ಈಗ ಇನ್ನು ಮಸಾಲೆ ಪೇಸ್ಟ್ ರೆಡಿ ಆದ ನಂತರ ಈಗ ಇನ್ನೊಂದು ಒಗ್ಗರಣೆ ರೆಡಿ ಮಾಡಲಿಕ್ಕುಂಟು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ. ಎಣ್ಣೆ ಬಿಸಿಯಾಗುವಾಗ ಸ್ವಲ್ಪ ಒಂದು ನಾಲ್ಕೈದು ಬೀಜದಷ್ಟು ಮೆಂತೆ ಹಾಕಿ. ಮೀನಿಗೆ ಮೆಂತೆ ಹಾಕ್ತೇವಲ್ಲ, ನಾವಿಲ್ಲಿ ಮಸಾಲೆಗೆ ಮೆಂತೆ ಹಾಕಲಿಲ್ಲಲ್ಲ, ಅದಕ್ಕೆ ಒಗ್ಗರಣೆಗೆ ಇಲ್ಲಿ ಮೆಂತೆ ಹಾಕಬೇಕು. ಹಾಕುದು ಮೆಂತೆ ಹಾಕಲೇಬೇಕು ಮೀನಿನ ಪದಾರ್ಥಕ್ಕೆ. ನೋಡಿ ಮೆಂತೆ ಈ ರೀತಿ ಫ್ರೈ ಆಗಬೇಕು, ಇಲ್ಲದಿದ್ದರೆ ಬಾಯಿಗೆ ಮಧ್ಯದ ಮಧ್ಯೆ ಸಿಕ್ಕಿದರೆ ಕಹಿ ಆಗ್ತದೆ. ಈ ರೀತಿ ಫ್ರೈ ಆದಮೇಲೆ ಒಂದು ಈರುಳ್ಳಿ, ಈರುಳ್ಳಿ ಒಳ್ಳೆ ಫ್ರೈ ಆಗುವಾಗ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ, ಹಾಗೆಯೇ ಸ್ವಲ್ಪ ಬಣ್ಣಕ್ಕೆ ಕಾಶ್ಮೀರಿ ಚಿಲ್ಲಿ ಉಂಟಲ್ಲ ಅದು ಹಾಕ್ತಾ ಇದ್ದೇನೆ. ಹಾಗೆಯೇ ಒಂದು ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಹುಡಿ, ಹಾಗೆಯೇ ಚಮಚದ ತುದಿಯಲ್ಲಿ ಸ್ವಲ್ಪ ಗರಂ ಮಸಾಲೆ. ಇದು ಆಪ್ಷನಲ್, ಬೇಕಾದರೆ ಮಾತ್ರ ಹಾಕಿ. ಅಂಜಲ್ ಮೀನಿಗೆಲ್ಲ ಗರಂ ಮಸಾಲೆ ಹಾಕ್ಬೋದು, ಅದಕ್ಕೆ ಹಾಕಿದ್ದೇನೆ. ಸ್ವಲ್ಪ ಫ್ರೈ ಆದ ತಕ್ಷಣ ಈ ಗ್ರೈಂಡ್ ಮಾಡಿಟ್ಟ ಪೇಸ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ನೋಡಿ ಮಸಾಲೆ ಈ ರೀತಿ ಒಳ್ಳೆ ಫ್ರೈ ಆಗಬೇಕು, ಬಣ್ಣ ಚೇಂಜ್ ಆಗಬೇಕು. ನೋಡಿ ಈ ರೀತಿ ಗಟ್ಟಿ ಬರಬೇಕು. ನಂತರ ಹದ ನೋಡಿ ನೀರು ಹಾಕಿದ್ರೆ ಆಯಿತು. ಇದು ತಿಕ್ಕಾಗಿಯೇ ಬರ್ತದೆ, ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಗ್ರೈಂಡ್ ಮಾಡಿದ್ದೇವಲ್ಲ ಹಾಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಳ್ಳೆ ಕುದಿ ಬರಲಿಕ್ಕೆ ಬಿಡುವ. ಉಪ್ಪು ಮೀನಿಗೆ ಹಾಕಿದ್ದೇವೆ, ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು. ಈಗ ಈ ರೀತಿ ಕುದಿತಾ ಇರುವಾಗ ನಾವು ಮ್ಯಾರಿನೇಟ್ ಮಾಡಿಟ್ಟಂಥ ಮೀನು ಉಂಟಲ್ಲ ಅದನ್ನು ಹಾಕಬೇಕು. ಅದರಲ್ಲಿ ನೀರಿರ್ತದೆ ಹುಳಿದು, ಅದನ್ನು ಕೂಡ ಚೆಲ್ಲಬಾರ್ದು, ಅದಕ್ಕೇ ಹಾಕಬೇಕು. ನೋಡಿ ಸ್ವಲ್ಪ ಹದವಾಗಿ ಮಿಕ್ಸ್ ಕೊಡುವ, ಇಲ್ಲಾಂದರೆ ಈ ರೀತಿ ತಿರುಗಿಸಿದ್ರೂ ಆಗ್ತದೆ.
ಸ್ವಲ್ಪ ಹೊತ್ತು ಹೀಗೇ ಬೇಯಲಿಕ್ಕೆ ಬಿಡುವ, ಒಂದು 5 ನಿಮಿಷ ಇರಲಿ. ಉಚ್ಚಳ ಮುಚ್ಚಿದ್ರೂ ಆಗ್ತದೆ. ನೋಡಿ ಇಲ್ಲಿ ಒಳ್ಳೆ ಕುದಿ ಬರ್ತಾ ಇದೆ, 5 ನಿಮಿಷ ಕುದಿಸಿದ್ದೇನೆ. ಈಗ ಮೀನು ಬೆಂದಿರ್ಬೋದು, ಮತ್ತೆ ಸಣ್ಣ ಮೀನಲ್ಲ, ಸಣ್ಣ ಮೀನು ಅಂದರೆ ಎಳತ್ತು ಅಂತ ಅರ್ಥ. ಎಳತ್ತು ಮೀನು ಬೇಗ ಬೇಯ್ತದೆ. ರುಚಿಯಾದೊಂದು ಸ್ಪೆಷಲ್ ಸಣ್ಣ ಅಂಜಲ್ ಮೀರು ಮಸಾಲ ಕರಿ ರೆಡಿ ಆಯಿತು. ಮಸಾಲ ಕರಿ ಘಮ ಘಮ ಇದೆ, ಒಳ್ಳೆ ಆಗಿದೆ ಅಂತ ಅನ್ನಿಸ್ತಾ ಉಂಟು. ನೋಡುವ, ನೋಡಿ ಕಾಣಿಸ್ತಿದೆಯಾ, ಸೂಪರ್ ಆಗಿದೆ ಅಂತ ಅನ್ನಿಸ್ತದೆ. ಒಳ್ಳೆ ಪರಿಮಳ ಬರ್ತಾ ಉಂಟು. ಇನ್ನೂ ಈ ಮಸಾಲೆ ಎಲ್ಲ ಎಳ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಇನ್ನು ಗ್ರೇವಿ ಒಳ್ಳೆ ತಿಕ್ಕಾಗಿ ಸೂಪರ್ ಆಗ್ತದೆ. ಪರಿಮಳಗೊಳಗೆ ಬಾಯಲ್ಲಿ ನೀರು ಬರ್ತಾ ಉಂಟು. ಸಖತ್ ಸೂಪರ್ ಆಗಿದೆ. ಒಮ್ಮೆ ಟ್ರೈ ಮಾಡಿ. ಅಂಜಲೇ ಬೇಕು ಅಂತಿಲ್ಲ, ಆದರೆ ಅಂಜಲ್ ಸಿಕ್ಕಿದ್ರೆ, ಅಂಜಲ್ ಸ್ವಲ್ಪ ರುಚಿ ಮೀನಲ್ವಾ, ಅಂಜಲ್ ಸಿಕ್ಕಿದ್ರೆ ಒಳ್ಳೆಯದು. ಬೇರೆ ಯಾವುದಾದ್ರು ಮೀನಾದರೂ ಪರವಾಗಿಲ್ಲ, ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಟೇಸ್ಟ್ ತುಂಬ ಸೂಪರ್ ಆಗಿದೆ. ಎರಡು ಮಾತಿಲ್ಲ, ಅಷ್ಟೊಂದು ಸೂಪರ್. ಆಯ್ತು, ಹಾಗಾದರೆ ಇವತ್ತಿನ ಈ ಮಸಾಲ ಕರಿ ಫಿಶ್ ಮಸಾಲ ಕರಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಯಿತಾ. ಹಾಗೆಯೇ ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ಕರಿ ಅಂತ ಕಮೆಂಟ್ ಮಾಡಿ. ನಾನು ಸಿಗ್ತೇನೆ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಅಷ್ಟೇ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.